ಈಗ ಕಳೆದ ಮೂರು ದಿನಗಳಿಂದ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಹಲವಾರು ಜಿಲ್ಲೆಗಳಲ್ಲಿ ಕೋಲ್ಡ್ ವಾತಾವರಣ ತಂಪಾದ ವಾತಾವರಣ ಇದೆ ಚಂಡಮಾರುತದ ಎಫೆಕ್ಟ್ ಕೂಡ ಬೆಂಗಳೂರು ಮತ್ತು ಸುತ್ತಮುತ್ತ ಜಿಲ್ಲೆಗಳ ಮೇಲೆ ಬೀಳ್ತಾ ಇದೆ ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀಳ್ತಾ ಇದೆ ಈ ಬಗ್ಗೆ ಇವತ್ತು ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗಿದೆ ಮಕ್ಕಳ ಪೋಷಕರು ಬಹಳ ಎಚ್ಚರಿಕೆ ವಹಿಸಬೇಕು ತಮ್ಮ ಮಕ್ಕಳ ಬಗ್ಗೆ ಆರೋಗ್ಯದ ಬಗ್ಗೆ ಎಚ್ಚರವನ್ನು ವಹಿಸಬೇಕಾಗಿದೆ ವಯಸ್ಸಾದ ವೃದ್ಧರ ಬಗ್ಗೆಯೂ ಕೂಡ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಮಕ್ಕಳು ಮತ್ತೆ ವಯಸ್ಸಾದಂತಹ ವೃದ್ಧರು ಚಂಡಮಾರುತದ ಎಫೆಕ್ಟ್ ಗೆ ಸಾಂಕ್ರಾಮಿಕದ ರೋಗದ ಭೀತಿ ಈಗ ಹೆಚ್ಚಾಗ್ತಾ ಇದೆ ಮಕ್ಕಳು ಹಾಗೂ ವೃದ್ಧರಲ್ಲಿ ಹೆಚ್ಚು ಜ್ವರ ಕಾಣಿಸಿಕೊಳ್ಳುತ್ತಾ ಇದೆ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸೋದಕ್ಕೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವರು ಆರೋಗ್ಯದ ವಿಚಾರದಲ್ಲಿ ಪೋಷಕರೇ ನಿರ್ಲಕ್ಷ್ಯ ಬೇಡವೇ ಬೇಡ ಸ್ವಲ್ಪ ಜ್ವರ ಕೋಲ್ಡ್ ಅಂತ ಹೇಳಿದ್ರು ಡಾಕ್ಟರ್ ಹತ್ರ ತೋರಿಸಿ ಚಳಿಗಾಲದ ವೇಳೆ ಮಕ್ಕಳ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಶ್ವಾಸಕೋಶದ ಸಮಸ್ಯೆ ಹಾಗೂ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಮಕ್ಕಳು ವೃದ್ಧರ ಆರೋಗ್ಯ ದೃಷ್ಟಿಯಿಂದ ಶೀಘ್ರವೇ ಮಾರ್ಗಸೂಚಿಯನ್ನು ಹೊರಡಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ ಶೀಘ್ರವೇ ಮಾರ್ಗಸೂಚಿ ಹೊರಡಿಸುವುದಾಗಿ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಂಕ್ರಾಮಿಕ ರೋಗಗಳ ಕುರಿತು ನಡೆದ ಸಭೆ ಬಳಿಕ ಡಾಕ್ಟರ್ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಎರಡು ಜಿಲ್ಲೆಗಳಲ್ಲಿ ರಜೆ ಕೂಡ ನೀಡಲಾಗಿದೆ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿದೆ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಎಚ್ಚರಿಕೆ ವಹಿಸಬೇಕಿದೆ ಯಾಕೆಂದರೆ ಬಹಳ ಕೋಲ್ಡ್ ಇರುತ್ತೆ ಹಾಗಾಗಿ ಸಭೆ ಬಳಿಕ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಂಡಮಾರುತ ಮಾಂಡೂಸ್ ಚಂಡಮಾರುತ ಅದರ ಒಂದು ಪ್ರಯುಕ್ತ ಇವತ್ತು ಏನು ಬದಲಾದಂಥ ತಾಪಮಾನ ಇನ್ನೂ ಕೂಡ ಕಡಿಮೆ ಆಗಿದೆ ಇವತ್ತು ಮತ್ತು ಜಡಿ ಮಳೆ ಹಿಡ್ಕೊಂಡಿದೆ ಹಾಗಾಗಿ ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ನಾನೀಗಾಗಲೇ ಮಾರ್ಗಸೂಚಿಯನ್ನು ಹೊರಡಿಸ್ಲಿಕ್ಕೆ ಹೇಳಿದ್ದೇನೆ ಮಕ್ಕಳು ಯಾವ ರೀತಿ ಅವರು ಇದನ್ನು ಬಟ್ಟೆಗಳನ್ನು ತೊಡಗಿಸ್ಕೊಳ್ಬೇಕು ಅದೇ ಥರ ವಯೋವೃದ್ಧರು ಹಿರಿಯರು ಮಧುಮೇಹ ಇರತಕ್ಕಂಥವರು ರಕ್ತದೊತ್ತಡ ಇರ್ತಕ್ಕಂಥವರು ಅನಗತ್ಯವಾಗಿ ಅತಿ ಬೆಳಿಗ್ಗೆ ಸಮಯದಲ್ಲಿ ಮುಸ್ಸಂಜೆ ಮತ್ತು ಅರ್ಲಿ ಮಾರ್ನಿಂಗ್ಸು ಚೆನ್ನಾಗಿ ಕವರ್ ಮಾಡಿಕೊಂಡು ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು ಅವರನ್ನು ಅವರು ರಕ್ಷಣೆ ಮಾಡ್ಕೋಬೇಕು ಇದೆಲ್ಲವನ್ನು ಕೂಡ ಮಾರ್ಗಸೂಚಿಯಾಗಿ ನಾವು ಇವತ್ತು ನಮ್ಮ ಸರ್ಕಾರದಿಂದ ಆದೇಶವನ್ನು ಹೊರಡಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮೆಲ್ಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ಆಯಾ ಕ್ಷೇತ್ರದಲ್ಲಿರ್ತಕ್ಕಂಥ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಇದು ಎಷ್ಟು ದಾಖಲೆ ಪ್ರಮಾಣ ಆ ತಾಲೂಕುಗಳಲ್ಲಿ ಬರ್ತದೆ ರಿಪೋರ್ಟ್ ಆಗುತ್ತೆ ಅದನ್ನು ವರದಿಯನ್ನು ಕೊಡಬೇಕು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಸ್ಥಳೀಯ ಮಟ್ಟದಲ್ಲಿ ಕೊಡಬೇಕು ಅಂತ ಈಗಾಗಲೇ ಹೇಳಿದೆ